ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ರಾಜೇಶ್ ನೇರ್ಲಿ ಅವರು ಚಿಂಚಣಿ ಗ್ರಾಮದ ಹಿರಿಯರಾದ ಅಪ್ಪ ಸಾಹೇಬ್ ಚೌಗ್ಲಾ ಅವರ ಹೊಲದಲ್ಲಿ ಗೋಮಾತೆಯ ಪೂಜೆಯನ್ನು ನೆರವೇರಿಸಿದರು. ಇಂದು ಚಿಕ್ಕೋಡಿ ಮಂಡಲದ ಚಿಂಚಣಿ ಗ್ರಾಮದ ಹಿರಿಯರು ಶ್ರೀ ಅಪ್ಪ ಸಾಹೇಬ್ ಚೌಗ್ಲಾ ಇವರ ಹೊಲದಲ್ಲಿ ಗೋಮಾತೆಯ ಪೂಜೆಯನ್ನು ಬಿಜೆಪಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಶ್ರೀ ರಾಜೇಶ್ ನೇರ್ಲಿ ಅವರು ನೆರವೇರಿಸಿದರು. ಗೋಮಾತೆಯ ಹತ್ಯೆ ಇನ್ನು ರಾಜ್ಯಾದ್ಯಂತ ಕಾನೂನು ಬಾಹಿರ. ಕೋಟ್ಯಾಂತರ ಜನರ ಭಾವನೆಯನ್ನು ಗೌರವಿಸಿ ಗೋಮಾತೆಯ ಮೇಲಿನ ಕ್ರೌರ್ಯವನ್ನು ನಿಷೇಧಿಸುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದ ನಮ್ಮ ಬಿಜೆಪಿ ಸರ್ಕಾರವು ನುಡಿದಂತೆ ನಡೆಯುವ ಸರ್ಕಾರವಾಗಿದೆ ಹಾಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಗೋಮಾತೆಯ ಪೂಜೆಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ಅಪ್ಪಾಜಿಗೋಳ್, ಕಾರ್ಯಾಲಯ ಕಾರ್ಯದರ್ಶಿ ಅಪ್ಪಾಸಾಹೇಬ್ ಚೌಗ್ಲಾ, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಕುಂತಲಾ ಡೋನ್ವಾಡೆ, ಮಂಡಲ ಅಧ್ಯಕ್ಷರಾದ ಸಂಜೀವ್ ಪಾಟೀಲ್ ಮತ್ತು ಮತ್ತಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು.